ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ಇವತ್ತು ನಾವು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ, ಸುಮಾರು 300 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವ ನಿಪ್ಪಾಣಿ ಭಾಗದ ಸಮಾಧಿ ಮಠ. ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ವಿರೂಪಾಕ್ಷಲಿಂಗನ ಮಠ ಇದು. ಅಂದ್ರೆ ಇಲ್ಲಿ ವಿರೂಪಾಕ್ಷಲಿಂಗ ಅವರು ಜೀವಂತ ಸಮಾಧಿ ತಗೊಂಡ್ರು ಅನ್ನುವಂತ ಒಂದು ಮಾತಿದೆ. ಇದೇ ಮಠದಲ್ಲಿ ಇದೇ ಜಾಗದಲ್ಲಿ ಸಮಾಧಿಯನ್ನು ತಗೊಂಡು ಇಲ್ಲಿ ವಿರೂಪಾಕ್ಷಲಿಂಗ ಅನ್ನುವಂತ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅಜ್ಜಾರ ಸೇವೆಯನ್ನು ಇನ್ನೂ ಕೂಡ ಇಲ್ಲಿ ಮಠದಲ್ಲಿ ನಡೀತಾ ಇದೆ. ಮತ್ತೆ ಇಲ್ಲಿ ವಿಶೇಷತೆ ಹೆಂಗಂತ ಕೇಳಿದ್ರೆ, ಇಲ್ಲಿ ಗೋಶಾಲಾ ಅಂತ ದೊಡ್ಡ ಪ್ರಮಾಣದಾಗ ನಿರ್ಮಾಣ ಇದೆ. ಅಂತಂದ್ರೆ ಚಿಕ್ಕೋಡಿ ತಾಲೂಕ ಮತ್ತು ನಿಪ್ಪಾಣಿ ತಾಲೂಕಿನಲ್ಲಿ ಅತಿ ದೊಡ್ಡದಾದಂಥ ಗೋಶಾಲಾ ಇದೆ. ಗೋಶಾಲಾದಲ್ಲಿ ಸಾಕಷ್ಟು ದನಗಳನ್ನು ಸಾಕಿ ಅವತ್ತನ್ನು ಸಲುವಿ ಒಂದು ಚಿಕ್ಕ ಮಕ್ಕಳಂತೆ ಸಾಕುತ್ತಿರುವ ಈ ಮಠದ ಗುರುಗಳಿಗೆ ನಮ್ಮ ಕಡೆಯಿಂದ ಒಂದ್ಸಲ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂತಂದ್ರೆ ಗೋಗಳನ್ನು ಸಾಕೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ಯಾಕಂತಂದ್ರೆ ಅವಕ್ಕೆ ಮೆವಿನ ವ್ಯವಸ್ಥೆ ಆಗಲಿ, ಒಂದು ಏನೇ ಒಂದು ಔಷಧಿ ಹಿಡ್ಕೊಂಡು, ಏನೋ ದವಾಖಾನೆ ಹಿಡ್ಕೊಂಡು, ಏನೇನೋ ಸಮಸ್ಯೆ ಬಂದರೂ ಕೂಡ ಎಲ್ಲದಕ್ಕೂ ರೆಡಿಯಾಗಿರಬೇಕು ಅಂತ ಒಂದು ವ್ಯವಸ್ಥೆ ಈ ಮಠದಲ್ಲಿ ನಡೀತಾ ಇದೆ. ಇಲ್ಲಿ ಏನಾದರೂ ನಿಮಗೆ ಮಠಕ್ಕೆ ದಾನ ಕೊಡಬೇಕು ಏನಾದರೂ ಅನಿಸಿದ್ರೆ, ಈ ಮಠಕ್ಕೆ ಬಂದು ಗೋಶಾಲಕ ಬಂದು ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಎಷ್ಟೇ ಆಗಲಿ ಅಟ್ ಮೇವನ್ನು ತಂದು ಈ ಮಠಕ್ಕೆ ದಾನ ಕೊಡಿ. ನೀವು ಕೂಡ ಅವರಿಗೆ ಸಹಕರಿಸಿ ಮತ್ತು ಪ್ರೋತ್ಸಾಹಿಸಿ. ಯಾಕಂತಂದರೆ ಈ ಮಠದಲ್ಲಿ ಎಲ್ಲ ಕೂಡ ಬೆಳೆಯೋಕ್ಕಾಗೋದಿಲ್ಲ, ಬಟ್ ಬೆಳೆದಿರೋದನ್ನು ಅಷ್ಟು ಕೂಡ ಎಲ್ಲ ಮುಟ್ಟಿಸ್ಬೇಕಂದ್ರೂ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಹೊಲದಲ್ಲಿ ಏನಾದರೂ ಮೇವು ಬೆಳೆಸಿದ್ರೆ ಅದನ್ನು ಸ್ವಲ್ಪ ಇಲ್ಲಿ ಮಠಕ್ಕೆ ತಂದು ದಾನ ಕೊಟ್ಟು ಸಹಕಾರ ನೀಡ್ರಿ ಅಂತ ಹೇಳ್ತಾ, ಈ ಸಮಾಧಿ ಮಠದಲ್ಲಿ ಏನು ನಡೆದಿದೆ, ಏನು ವಿಶೇಷತೆ ಇದೆ ಅನ್ನೋಂಥದ್ದನ್ನು ನಾವು ಸಂಪೂರ್ಣವಾಗಿ ಸಮಾಧಿ ಮಠದ ದೇವಸ್ಥಾನದ ವಿಡಿಯೋನ ಮಾಡಿಕೊಂಡು ಮತ್ತು ಗೋಶಾಲಕ್ಕೆ ಹೋಗಿ ಗೋಶಾಲದ ಕೂಡ ವಿಡಿಯೋನ ಮಾಡಿಕೊಂಡು ಅಲ್ಲಿಂದ ದನಗಳ ಮೇಯ್ಸಕ್ಕೆ ಹೋಗಿದಾರಂತೆ. ಅಲ್ಲಿ ಕೂಡ ಹೋಗ್ತೀವಿ ಮೇಯ್ಸಕ್ಕೆ ಹೋಗುವಂಥ ಜಾಗದಲ್ಲಿ. ಅಲ್ಲಿ ದನ ಮೇಯಿಸುವಂಥ ಹುಡುಗರ ಜೊತೆ ನಾವು ಮಾತಾಡ್ತೀವಿ. ದಯವಿಟ್ಟು ನೋಡ್ತಾ ಇರಿ. ಯಾಕಂತಂದರೆ ಈ ವಿಡಿಯೋನ ಅತ್ಯಂತ ಹೆಚ್ಚು ಜನರಿಗೆ ಶೇರ್ ಮಾಡಿ. ಯಾಕಂತಂದರೆ ಇದು ಜೀವಂತ ಸಮಾಧಿ ತಗೊಂಡಿರುವಂಥ ವಿರೂಪಾಕ್ಷಲಿಂಗ ಅವ್ರ ಮಠ ಇದು. ಇಂಥ ಮಠ ನೋಡೋಕೆ ನಿಮ್ಗೆ ಅಪರೂಪವಾಗಿ ಸಿಗೋದು ಮತ್ತು ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಜಾಗ ಇದು. ಬಹಳ ಒಂದು ಪವಿತ್ರತೆ ಪಡೆದಿರುವಂಥ ಜಾಗ ಅದು. ಇಂಥ ಪವಿತ್ರವಾದ ಜಾಗನ ಎಲ್ರಿಗೂ ತೋರಿಸಿ ಇಂಥ ಶ್ರಾವಣ ಸೋಮವಾರದಲ್ಲಿ ವಿರೂಪಾಕ್ಷಜ್ಜನ ಎಲ್ಲರೂ ಕೂಡ ದರ್ಶನ ಮಾಡಲಿ ಅಂತ ಹೇಳ್ತಾ, ಈ ದೇವಸ್ಥಾನದ ಒಂದು ಏನು ವಿರೂಪಾಕ್ಷಜ್ಜ ಏನು ಸಮಾಧಿ ತಗೊಂಡ್ರಲ್ಲ ಅದರದೆಲ್ಲ ಒಂದು ಸಂಪೂರ್ಣವಾದ ಚರಿತ್ರೆ ಈ ಬ್ಯಾನರಲ್ಲಿ ಬರೆದು ಹಚ್ಚಿದ್ದಾರೆ. ಆ ಬ್ಯಾನರನ್ನು ನಿಮಗೆ ಜಿಮ್ ಮಾಡಿ ತೋರಿಸ್ತೀನಿ ಮತ್ತು ಅದರ ಚರಿತ್ರೆ ಕೂಡ ನಿಮಗೆ ನಾವು ಕೂಡ ಹೇಳ್ತೀವಿ. ಬನ್ನಿ ಹೋಗೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠಕ್ಕೆ ಇಲ್ಲಿರತಕ್ಕಂತಹ ದೇವರ ಅಂದ್ರೆ ಶ್ರೀ ವಿರೂಪಾಕ್ಷಲಿಂಗಜ್ಜವರ ಪಾದಗಳಲ್ಲಿ ಪಡುಮುಟ್ಟು, ಅದೇ ರೀತಿ ಅಂತಾರಾಷ್ಟ್ರೀಯ ಯೋಗಾಚಾರ್ಯರಾದಂತಹ ಶ್ರೀ ಸಂಗಮ ದೇವಪ್ಪಜಿಯವರ ಪಾದಗಳಲ್ಲಿ ಪಡುಮುಟ್ಟು, ಶ್ರೀ ಮಠದ ಪೀಠಾಧಿಪತಿಯಾದಂತಹ ಶ್ರೀ ಪ್ರಾಣಲಿಂಗ ಅಜ್ಜವರ ಪಾದಗಳಲ್ಲಿ ಪಡುಮುಟ್ಟು, ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠ ನಿಪ್ಪಾಣಿ ಸಮಾಧಿ ಮಠವು ಸುಮಾರು 300 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಐತಿಹಾಸಿಕ, ಧಾರ್ಮಿಕ ಹಾಗೂ ಪ್ರಮುಖ ಪುಣ್ಯಕ್ಷೇತ್ರವಾಗಿದೆ. ಇದು ಮಹಾನ್ ತಪಸ್ವಿ ಶ್ರೀ ವಿರೂಪಾಕ್ಷಲಿಂಗ ಶಿವಯೋಗಿಗಳ ಜೀವಂತ ಸಮಾಧಿ ತಾಣವಾಗಿದ್ದು ಪವಿತ್ರವಾದ ಕ್ಷೇತ್ರವಿದೆ. ಶ್ರೀ ವಿರೂಪಾಕ್ಷಲಿಂಗ ಶಿವಯೋಗಿಗಳು ಆಂಧ್ರ ಪ್ರದೇಶದ ಶಿರಸೈಲ ಕೆಳಭಾಗದಲ್ಲಿರುವಂತಹ ಶಿವಕುಮಾರ ಎಂಬ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ್ದು, ಶರಣ ಪರಂಪರೆಯಲ್ಲಿ ಬೆಳೆದ ಲೋಕ ಸಂಚಾರ ಮಾಡುತ್ತಿದ್ದ ನಿಪ್ಪಾಣಿಗೆ ಬಂದು ನೆಲೆಸಿದ್ದರು. ಆರಂಭದಲ್ಲಿ ಶ್ರೀ ದಾಮಯ್ಯ ಅಜ್ಜನವರ ಮಠದಲ್ಲಿ ವಾಸವಿದ್ದು, ಈ ಪ್ರಶಾಂತ ಪರಿಸರದಲ್ಲಿ ನಿತ್ಯವೂ ತಪಗೈಯುತ್ತಿದ್ದರು. ಮಹಾ ತಪಸ್ವಿಗಳಾದಂತಹ ಶ್ರೀ ವಿರೂಪಾಕ್ಷಲಿಂಗ ಶಿವಯೋಗಿಗಳು ಪ್ರಭಾವಕ್ಕೊಳಗಾದ ನಿಪ್ಪಾಣಿ ಸರ್ಕಾರರವರು ಅವರ ಪರಮ ಭಕ್ತರಾಗಿ ಶಿವಯೋಗಿಗಳಿಗೆ ಆಸ್ಥಾನದ ಗುರುಗಳಾಗಿ ಸ್ವೀಕಾರ ರಾಜ್ಯಭಾರ ನಡೆಸಿದರು. ಶ್ರೀ ವಿರೂಪಾಕ್ಷಲಿಂಗ ಶಿವಯೋಗಿಗಳು ಪ್ರಶಾಂತ ಪರಿಸರದಲ್ಲಿ ತಪಸ್ಸು ಮಾಡಲು ಅನುಕೂಲವಾಗುವಂತೆ ನಿಪ್ಪಾಣಿ ಸರ್ಕಾರರು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಧಾರ್ಮಿಕ ಕಾರ್ಯಗಳಿಗೆ ಸುಮಾರು 18 ಎಕರೆ ಭೂಮಿಯನ್ನು ದಾನವಾಗಿ ನೀಡಿದರು. ಈ ಪವಿತ್ರ ತಾಣದಲ್ಲಿ ಆಧ್ಯಾತ್ಮಿಕ ಚಿಂತನೆ, ಅನ್ನದಾಸೋಹ, ಅಪಾರ ಸದ್ಭಕ್ತರು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ನಂತರ ಶ್ರೀ ವಿರೂಪಾಕ್ಷಲಿಂಗ ಶಿವಯೋಗಿಗಳು ನಿಪ್ಪಾಣಿಕರ್ ಸರ್ಕಾರ ಹಾಗೂ ಹಿರಿಯ ಸದ್ಭಕ್ತರು ಸಮ್ಮುಖದಲ್ಲಿ ಜೀವಂತ ಸಮಾಧಿ ತೆಗೆದುಕೊಂಡರು. ಸದರಿ ಜೀವಂತ ಸಮಾಧಿ ಈ ಸ್ಥಳದಲ್ಲಿ ದೇಗುಲವನ್ನು ನಿಪ್ಪಾಣಿಕರ್ ಸರ್ಕಾರ ನಿರ್ಮಿಸಿದರು. 1923 ಶ್ರೀ ಮಠಕ್ಕೆ ಆಗಮಿಸಿದ
ಧಾರವಾಡ ಶ್ರೀ ಮೃತ್ಯುಂಜಯ ಅಪ್ಪಾಜಿ ಅಪ್ಪಯ್ಯನವರು ಇಲ್ಲಿ ಪ್ರಶಾಂತ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲವಾಗುವಂತೆ ಉಚಿತ ವಸತಿ ಮತ್ತು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ವಸತಿ ಭೋಜನ ವ್ಯವಸ್ಥೆಯನ್ನು ಆರಂಭಿಸಿದರು. ಎಲ್ಲಿದೀವಿ ಅಂತ ಕೇಳಿದ್ರೆ, ಯಕ್ಸಂಬ ಪಟ್ಟಣದಲ್ಲಿ ಕಾಶಿಬಾಯಿ ಅನ್ನುವಂಥ ಒಂದು ದೇವಸ್ಥಾನದ ಗುಡಿ ವಾಸ್ತುಶಾಂತಿ ಇದ್ದಾಗ, ಆ ವಾಸ್ತುಶಾಂತಿ ಕಾರ್ಯಕ್ರಮಕ್ಕೆ ಸಂಗಮದೇವ್ ಅಪ್ಪಾಜಿ ಅವರು ಬರುವಾಗ ಒಂದು ಆಘಾತಕರ ಸುದ್ದಿಯನ್ನು ಊರಿನ ಜನರಿಗೆ ಗೊತ್ತಾಗುತ್ತೆ. ಆ ಆಘಾತಕರ ಸುದ್ದಿ ಗೊತ್ತಾದಾಗ ಅವತ್ತು ವಾಸ್ತುಶಾಂತಿಯನ್ನು ಮತ್ತೆ ಮುಂದೂಡಲಾಗುತ್ತದೆ. ಮತ್ತು ಅದೇ ಆಘಾತಕರ ಸುದ್ದಿ ಏನಂತಂದರೆ, ಅವತ್ತು ಈ ನಾಡಿನ ಜನ ಎಲ್ಲ ಒಂದು ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲ ಕಣ್ಣಲ್ಲಿ ನೀರು ಹಾಕುವಂಥ ಒಂದು ಸಮಯ ಬರ್ತದೆ. ಈ ಶ್ರೀ ಮಠದ ಅಂದರೆ ಪೀಠಾಧಿಪತಿಗಳಾಗಿರ್ತಕ್ಕಂಥ ಜಗತ್ತಿಗೆ ಯೋಗಾಸನದ ಅನೇಕ ದೇಶಗಳಿಗೆ ಹೋಗಿ ತಮ್ಮ ಯೋಗ ಪ್ರದರ್ಶನವನ್ನು ಸಾಕಷ್ಟು ಕಡೆ ಕಲಿಸಿ ಸಾಕಷ್ಟು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಯೋಗಾಂತರ ಯೋಗ ಕಲಿಸುವ ಮೂಲಕ ಸಾಕಷ್ಟು ಒಂದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಿ ಮತ್ತು ಮಠದಲ್ಲಿ ಭಾಳ ಒಂದು ಸೌಮ್ಯ ಸ್ವಭಾವದ ಸ್ವಾಮೀಜಿಗಳು ಅಂತ ಹೇಳ್ಬೋದು. ಅವತ್ತು ನಮ್ಮನ್ನು ಹಿಡ್ಕೊಂಡು ನಾವು ಸಣ್ಣಾಗಿರ್ತಾ ಇದ್ವು, ಅವಾಗ ನಮ್ಮನ್ನು ಹಿಡ್ಕೊಂಡು ಕೆಲವು ಎಲ್ಲ ಕಡೆನೂ ಕೂಡ ಈ ಅಪ್ಪಾಜಿ ಅವ್ರನ್ನ ಕಳ್ಕೊಂಡ ಮೇಲೆ ಕಣ್ಣಲ್ಲಿ ನೀರು ಬಂದಿದ್ವು ನಮ್ಗೆಲ್ಲರೂ ಕೂಡ. ಇವತ್ತಿಗೂ ಕೂಡ ಯಕ್ಸಂಬ ಪಟ್ಟಣದಲ್ಲಿ ಆ ಜಾತ್ರೆ ಬಂತು ಅಂತಂದ್ರೆ ಅಪ್ಪಾಜಿ ಅವ್ರು ನೆನಪಾಗುತ್ತದೆ. ಅಪ್ಪಾಜಿ ಅವ್ರು ಯಾರಂತ ಕೇಳಿದ್ರೆ, ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಆಗಿರ್ತಕ್ಕಂಥ ನಮ್ಮಪ್ಪ ಸಂಗಮದೇವ ಮಹಾಸ್ವಾಮೀಜಿಗಳವರ ಸಮಾಧಿ ಇದು, ಸಮಾಧಿ ಸ್ಥಳ ಇದು. ಅವತ್ತು ಒಂದು ತಗೋತಾರೆ, ಇಲ್ಲಿ ಸಮಾಧಿ ಮಾಡ್ತಾರೆ. ಇಲ್ಲಿ ಸಮಾಧಿ ಮಾಡಿ ಸಾಕಷ್ಟು ಒಂದು ಸಮಾಧಿ ಮಠದಲ್ಲಿ ಅವ್ರದೇ ಆದಂಥ ಒಂದು ಹೆಸರಿದೆ. ಮತ್ತು ಯಕ್ಸಂಬ ಮಠದಲ್ಲಿ ಕೂಡ ಸಾಕಷ್ಟು ಒಂದು ಅವ್ರದೇ ಆದಂಥ ಒಂದು ಸೇವೆ ಇದೆ. ಮತ್ತು ಎಲ್ಲರೂ ಕೂಡ ಒಂದು ಅಜ್ಜಾರ ಸಮಾಧಿಯನ್ನು ನೋಡ್ಕೊಳ್ಳೋಣ. ಯಾಕಂತಂದ್ರೆ ಈ ಮಠಕ್ಕೆ ಬರೀ ಈ ಮಠಕ್ಕೆ ಬಂದ ತಕ್ಷಣ ಈ ಅಜ್ಜಾರದ ಮಠನೆಲ್ಲ ನೋಡಿ ಯಾವ ರೀತಿ ಪ್ರಕೃತಿ ಇಲ್ಲಿದೆ ಅಂತ ಕೇಳಿದ್ರೆ, ಹಚ್ಚ ಹಸಿರಾಗಿ ಬೆಳೆಯುತ್ತಿರತಕ್ಕಂಥ ಮಠ ಇದು. ಇವಾಗ ಅದನ್ನ ಅದೇ ಸಮಾಧಿ ಜಾಗವನ್ನ ಧ್ಯಾನ ಮಂದಿರನಾಗಿ ಪರಿವರ್ತನೆ ಮಾಡಿದ್ದಾರೆ. ಅದಾದ ನಂತರ ಅಪ್ಪಾಜಿ ಅವ್ರನ್ನ ನಿಮ್ಗೆ ಸಮಾಧಿಯನ್ನ ನಾವು ತೋರಿಸ್ತೀನಿ. ಆಮೇಲೆ ತೋರಿಸ್ಕೊಂಡು ಗೋಶಾಲಕ್ಕೆ ಹೋಗಿ ಗೋಶಾಲಾ ನೋಡಿಕೊಂಡು ಮತ್ತೆ ದನಗಳ ಹೊರಗಡೆ ಮೈಸಾಕ್ ಹೋಗಿದಾರಂತೆ, ಅಲ್ಲಿ ಕೂಡ ಹೋಗ್ತೀನಿ. ಬನ್ನಿ ಅಪ್ಪಾಜಿ ಅವರ ಸಮಾಧಿ ನೋಡ್ಕೊಂಡು ಬರೋಣ. ಇದೇ ಸಂಗಮದೇವ ಅಪ್ಪಾಜಿ ಅವರ ಸಮಾಧಿ ಸ್ಥಳ ಇದು, ನೀವೆಲ್ಲರೂ ಕೂಡ ನೋಡ್ಬೋದು. ಬಹಳ ಒಂದು ಇವತ್ತಿಗೂ ಅಪ್ಪಾಜಿ ಅವರನ್ನು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತಂದ್ರೆ ಬಹಳಷ್ಟು ಒಂದು ತಮ್ಮ ಸೇವೆಯನ್ನು ಸಮಾಜಕ್ಕಾಗಿ ಮತ್ತು ಸಾಕಷ್ಟು ಯುವಕರಿಗಾಗಿ ಎಲ್ಲ ಸಮಾಜ ಪರಿವರ್ತನೆಗಾಗಿ ಸಾಕಷ್ಟು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥ ಆಚಾರ್ಯರು ಇನ್ನೂ ಕೂಡ ನಗುಮುಖದ ಒಡೆಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನಮ್ಮನ್ನೆಲ್ಲ ಅಗಲಿದ ನಡೆದಾಡು ದೇವರು ಮತ್ತು ಸಿದ್ಧಶ್ರೀ ಮತ್ತು ಜ್ಞಾನಶ್ರೀ ಅಂದರೆ ಈ ನಡೆದಾಡು ದೇವರು ಅಂದ ತಕ್ಷಣ ಹೆಂಗಂತ ಕೇಳಿದರೆ, ಯಾವತ್ತಾದರೂ ಒಂದು ದಿನ ದೇವರು ಬಂದು ಮತ್ತೆ ಈ ಕಲಿಯುಗಕ್ಕೆ ಬಂದು ಈ ಧರ್ಮ ಮತ್ತು ದೇಶ ರಕ್ಷಣೆ ಆಗಲಿ ಒಂದು ಈ ಸಾಂಸ್ಕೃತಿಕ ರಕ್ಷಣೆಗಾಗಲಿ ದೇವರು ಆವಾಗ ತನ್ನ ಜನ್ಮವನ್ನು ತಾಳಿ ಭೂಮಿಗೆ ಬರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಅದೇ ಪ್ರಕಾರ ನಡೆದಾಡು ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿ ಅವರು ಕೊನೆಯದಾಗಿ ಪ್ರವಚನ ಮಾಡಿರುವಂಥ ಜಾಗ ಇದು. ಯಾಕಂತಂದರೆ ಸಿದ್ದೇಶ್ವರ ಅಪ್ಪಾಜಿ ಅಂದ ತಕ್ಷಣ ನಿಮಗೆಲ್ಲ ಗೊತ್ತಾಗ್ಬೋದು, ಯಾವುದೇ ಥರದ ಆಸೆ ಇಲ್ಲದ
ದೇವರಂತಾನೆ ಹೇಳ್ಬೋದು, ಜೈವಿಲ್ಲದ ಸಂತ ಅಂತಾನೆ ಹೇಳ್ಬೋದು, ಮತ್ತು ತಮ್ಮಂಗೆ ತಾವೇ ಹೊಲ್ಕೊಂಡು ಹಾಕುವಂತ ಒಂದು ದೇವರಂತಾನೆ ಹೇಳ್ಬೋದು. ನಿಜವಾಗ್ಲೂ ಸಾಧು ಸಂತರಲ್ಲಿ ಯಾರಾದರೂ ದೇವ್ರನ್ನ ನೋಡಿದ್ರೆ ಅದು ಸಿದ್ದೇಶ್ವರ ಅಪ್ಪಾಜಿಯವರು ಮಾತ್ರ ನೋಡ್ಬೋದು. ಯಾಕಂತಂದ್ರೆ ಅಂತ ಒಂದು ದೊಡ್ಡ ಪ್ರಮಾಣದ ಅಪ್ಪಾಜಿಯವರು ಕೊನೆಯದಾಗಿ ಬಂದು ಇದೇ ಕ್ಷೇತ್ರದಲ್ಲಿ ಪ್ರವಚನವನ್ನು ಹೇಳ್ತಾರೆ. ಕೊನೆಯದಾಗಿ ಬಂದು ಇದೇ ಕ್ಷೇತ್ರದಲ್ಲಿ ಬಂದು ಪ್ರವಚನವನ್ನು ಮಾಡಿ ಇಲ್ಲಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದಾಗ ಇಲ್ಲಿಂದ ಅವ್ರನ್ನ ಕನೇರಿ ಮಠಕ್ಕೆ ಹೋಗಿ ಶಿಫ್ಟ್ ಮಾಡಿ ಅಲ್ಲಿಂದ ಇದೇ ಮಠದಲ್ಲಿ ಇವತ್ತು ನಾವು ಸಮಾಧಿ ಮಠದ ಪೂರ್ಣವಾಗಿ ಇಡಿಯೋಣ ಮಾಡಿದ್ದೀವಿ. ಇದೇ ರೀತಿ ನೋಡ್ತಾ ಇರಿ ಅಂತೇಳಿ ಇವಾಗ ಗೋಶಾಲೆಗೆ ಹೋಗೋಣ. ಇಲ್ಲಿ ಯಾವುದೇ ಥರ ಇಲ್ಲಿ ಎಲ್ಲಿ ಪಕ್ಕದಲ್ಲಿ ಕಾರ್ಯಕ್ರಮ ಇದ್ದಾಗ ಇಲ್ಲಿ ಚಿಕ್ಕೋಡಿ ಆಗಲಿ, ಈ ಕಡೆ ನಿಪ್ಪಾನಿ ಸೈಡ್, ಬೆಳಗಾವಿ ಸೈಡ್ ಆದಾಗೆಲ್ಲ ಇಲ್ಲಿ ವಿಶ್ರಾಂತಿ ತಗೋಕೆ ಇಲ್ಲೇ ಬರ್ತಾರೆ. ಅಂದರೆ ಹಾಂ, ಇದೇ ಮಠಕ್ಕೆ. ಅದೇ ರೀತಿ ಹೇಳಬೇಕಂದ್ರೆ ಇವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಾಜಿಯವರು ಮೂಲತಃ ಇಲ್ಲಿ ಇದ್ರಂತ, ಅದಕ್ಕೋಸ್ಕರ ಹಾಂ ಅವ್ರ ಗುರುಗಳು ಇದ್ರೆ ಇಲ್ಲಿ ವಿಶ್ರಾಂತಿ ತಗೋಳಕ. ಹಾಂ, ಇದು ಉಳಿಕೆದಾರ ಮಠ ಅಲ್ಲ, ಇದು ನಂದ ಮಠ ಅಂತಂದ್ರೆ ಅವ್ರು ಇಲ್ಲಿ ವಿಶ್ರಾಂತಿ ತಗೋಳಕ. ಇಲ್ಲಿ ಯಾವುದೇ ಆಜು ಬಾಜು ಫಂಕ್ಷನ್ ಇದ್ದಾಗೆಲ್ಲ ಇಲ್ಲಿ ಬಂದು ವಿಶ್ರಾಂತಿ ತಗೋತಾರೆ. ಸಿದ್ದೇಶ್ವರ ಅಪ್ಪಾಜಿ ಜ್ಞಾನಿ ಸಿದ್ದೇಶ್ವರ ಅಪ್ಪಾಜಿ ಅವ್ರು ರೀ ಕೊನೆಯದಾಗಿ ಪ್ರವಚನ ಮಾಡಿದ್ದ ಇಲ್ಲಿ. ಹಾ, ಇದೆ. ಹಾ, ಇದೇ ಜಾಗದ ಹಾ, ಇದೇ ಜಾಗದೊಳಗ ಪ್ರವಚನ ಲಾಸ್ಟ್ ಕೊನೆಯ ಪ್ರವಚನ ಆಗಿದ್ರಿ ಇಲ್ಲಿ. ಲಾಸ್ಟ್ ಪ್ರವಚನ ಹಾ ರೀ, ಅದಾದ್ಮೇಲೆ ಎಲ್ಲಿ ಪ್ರವಚನ ಆಗಿಲ್ರಿ, ಕೊನೆಯ ಪ್ರವಚನ ಅದ ಈ ಮಠ ಒಳಗ್ರಿ. ಇಲ್ಲೇ ಮಠದೊಳಗ ಲಾಸ್ಟ್ ಪ್ರವಚನ ಮುಗಿಸ್ಕೊಂಡು ಅಲ್ಲಿಂದ ಕನ್ನೇರಿ ಮಠಕ್ಕೆ. ಹಾ ರೀ, ಏನೋ ಪ್ರಾಬ್ಲಮ್ ಆಗಿದೆ. ಹಾ, ಕನ್ನೇರಿ ಮಠದಿಂದ ಇಂತ ಜ್ಞಾನಯೋಗ ಆಶ್ರಮಕ್ಕೆ ಹೋದ್ರಿ. ಅದ್ರ ಕೊನೆಯ ಪ್ರವಚನ ಇದಾರೆ. ಹಾ, ಇಲ್ಲೇ. ಹಾ ರೀ, ಜ್ಞಾನಯೋಗ ಆಶ್ರಮದ ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗೌಡ್ರಿ, ಇಲ್ಲಿ ಬಂದ್ರಿ. ಇಲ್ಲೇ ವಾಸಿಸಿದ್ರಲ್ಲ, ಕೆಲವೊಂದ್ ದಿನ ವಾಸಿಸಿದ ಆದ್ಮೇಲೆ ರೀ ಇಲ್ಲಿ 108 ಬಿಲ್ಪತ್ರಿ ಮರ ನೆಟ್ ಹೋಗ್ಯಾರ ರೀ ಅವ್ರು. ಹಾ, ಇವ ಎಲ್ಲ ರೀ ಇಲ್ಲಿ 108 ಹಚ್ಚಿಯಾರ ರೀ. ಅದ್ರಾಗ ಒಂದ್ ಕೆಲವೊಂದ್ ನಶಿಸಿ ಹೋಗ್ಯಾವ ರೀ. ಅಂದ್ರೆ ಒಂದ್ ಸ್ವಲ್ಪ ಇದು ಹಳ್ಳ ನೀರು, ಒಂದ್ ಸ್ವಲ್ಪ ನೀರೆಲ್ಲ ಹೆಚ್ಚಾಗಿರಿ ಕೆಲವೊಂದ್. ಹಾ ರೀ, ಹಿಂಗ ಬರ್ತದ ರೀ. ಅದ್ರಂಗ ಕೆಲವೊಂದ್ ನಶಿಸಿ ಹೋಗ್ರಿ, ಹೋದವ್ ರೀ. ಹಾ, ಇಲ್ಲಿ ಅದ ಇದ್ ಮಾಡ್ತಾರೆ. ಇಲ್ಲಿ 108 ಹಚ್ಚಿಗಿರಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗೌಡ್ರಿ. ಇವೆಲ್ಲ ಪೂರಾ ಇತರ ಹಳದು ಇತರ ತನಕ ಮೂಲಿ ತನಕ ರೀ ಎಲ್ಲ ಗಿಡ ಹಚ್ಚಿವ್ಯಾರಿ. ಹಾ, ಇಲ್ಲಿ ಬರ್ತದ ರೀ. ಖರಿ ಹೆಚ್ಚು ಬಂದಂಗಿಲ್ಲ ರೀ ಕಡ್ರಿ, ಒಮ್ಮೆ ಎಷ್ಟ ಒಂದ್ಸಲ ಬಂದದ ರೀ. ಇದ್ರಿ ಮೊದ್ಲ ಗುಡಿ ಪೂಜೆ ಮಾಡ್ತಾರ. ಇದು ಮೊದ್ಲ ಗುಡಿ ಪೂಜೆ ಮಾಡ್ತಿದ್ದಂತ ಒಬ್ರು ಸತ್ಯಪದ್ದ ಅಂತ ಇದ್ರಂತ ರೀ, ಅವ್ರದ್ದು ಸಮಾಧಿ ಇದ್ರಿ ಇಲ್ಲಿ. ಅವ್ರ ಸಮಾಧಿ ಇದ ಹಾ ರೀ. ಅಂದ್ರೆ ಮೊದಲ ಪೂಜೆ ರೀ? ಹಾ, ಪೂಜೆ ಮಾಡ್ತಿರ್ರಿ ಅವ್ರ ಇಲ್ಲೇ ಇದನ್ನ ಇದ್ರಿ ಐಕ್ಯ ಆದ್ರ ಆಮೇಲೆ ಇಲ್ಲೇ ಸಮಾಧಿ ಮಾಡಿಬಿಟ್ರಿ ಅದ್ರದ್ರಿ. ಹಾ ರೀ, ಸತ್ಯಪದ್ದ ಅಂತ ಅಂದ್ರಿ. ಇದು ಸಮಾಧಿ ಮಠದ ಗೋಶಾಲಾ. ಇದು ನೋಡ್ಬೋದು ಇದನ್ನ, ಯಾಕಂತಂದ್ರೆ ಸಂಗಮದೇವ ಮಹಾಸ್ವಾಮಿಗಳದ ಒಂದು ದೊಡ್ಡ ಕನಸಾಗಿತ್ತು, ಮತ್ತು ಇದು ಸಂಕಲ್ಪನೂ ಕೂಡ ಆಗಿತ್ತು. ಸಾಕಷ್ಟು ಗೋಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಗೋಶಾಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಸಾಕಷ್ಟು ಒಂದು 25 ಗೋಗಳನ್ನು ಮೊದಲು ಸಾಕಾಣಿಕೆ ಮಾಡಿ ಇವತ್ತು 13-15 ಮಟ್ಟ ಗೋಗಳನ್ನು ರೈತರಿಗೆ ದಾನ ಕೊಟ್ಟು ಸಾಕ್ತೀನಿ ಅನ್ನುವಂಥ ರೈತರು ಯಾರು ಮುಂದೆ ಬರ್ತಾರೆ ಅವ್ರಿಗೆ ಇಲ್ಲಿ ಗೋಗಳನ್ನು ದಾನ ಕೊಟ್ಟು ಈ ಗೋಶಾಲೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಗೋಶಾಲೆನ ಇವತ್ತೆಲ್ಲ ದನಗಳನ್ನ ಇವತ್ತು ಮೈಸಾಕ್ ಓದಿದಾರು, ಅಲ್ಲೇ ಹೋಗ್ತೀವಿ ನಿಮ್ಗೆ ಅಲ್ಲಿ ಗೋಗಳು ಎಷ್ಟದಾವು ಏನದಾವನ್ನ ತೋರಿಸ್ತೀವಿ. ಮತ್ತು ಇದು ಒಂದು ದೊಡ್ಡ ಪ್ರಮಾಣದ ಗೋಶಾಲೆ ಅಂತಾನು ಕೂಡ ಹೇಳ್ಬೋದು. ಯಾರೇ ಆಗಲಿ ಇಲ್ಲಿ ಗೋಶಾಲೆಗೆ ಬರಬೇಕಾದ್ರೆ ಸ್ವಲ್ಪ ಏನಾದರೂ ಮೆವ್ವ ಅದು ಇದು ತೊಗೊಂಬರಿ. ಸ್ವಾಮಿಗಳದ ಒಂದು ಸಂಕಲ್ಪವಾಗಿತ್ತು ಗೋಶಾಲೆ ಸ್ಥಾಪನೆ ಮಾಡಬೇಕು, ಇಲ್ಲಿ ಗೋಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು.
ಪೂಜಾ ಪಾದ ಶ್ರೀ ಸಂಗಮ ದೇವರ ವಿರೂಪಾಕ್ಷಲಿಂಗ ಸಂಕಲ್ಪ ಗೋ ಈ ಗೋಶಾಲೆಯನ್ನ ಕಟ್ಟಿಸಿ ಕೊಟ್ಟಿರ್ತಕ್ಕಂಥವ್ರು ಶ್ರೀ ಅಣ್ಣ ಸಾಹೇಬ್ ಕೋತ್ ನಿಪ್ಪಾನಿ ವಾಳ್ಕೆ ಅವರು ಕೂಡ ಇವರು ವಾಳ್ಕೆ ಭಕ್ತರಾಗಿರ್ತಕ್ಕಂಥವ್ರು. ಇಂಥ ಒಂದು ದೊಡ್ಡ ಪ್ರಮಾಣದ ಗೋಶಾಲೆಯನ್ನು ಕಟ್ಟಿಸಿಕೊಟ್ಟು ಇಲ್ಲಿ ಆಸರೆ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. 2012ರಲ್ಲಿ ಗೋಶಾಲೆ ಪ್ರಾರಂಭ ಆಗಿದ್ದು ಅಲ್ಲಿಂದ 2012ರಲ್ಲೇ ನಮ್ಮ ಸಂಗಮದೇವ್ ಮಹಾಸ್ವಾಮಿಗಳು ಕೂಡ ಸಂಗಮದೇವ್ ಮಹಾಸ್ವಾಮಿಗಳು 2012ರಲ್ಲೇ ಆಯ್ಕೆ ಕೂಡ ಆಗ್ತಾರೆ. ಅದು ಕೂಡ ನಿಮಗೆ ಸಮಾಧಿನ ತೋರಿಸಿದೀವಿ ನಾವು ನೋಡಿ. ಈ ರೀತಿ ಒಂದು ದೊಡ್ಡ ಪ್ರಮಾಣದ ಗೋಶಾಲೆ ಇದೆ. ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಮಠ ಇದೆಲ್ಲ ಗೋಶಾಲೆ ಇದೆ. ಇದು ಇಲ್ಲಿ ಭಾಳಷ್ಟು ನಮ್ಮ ಗೋಶಾಲ ಒಳಗೆ ದನಗಳು ಇದಾವೆ ರೀ. ಆ ಮೇಸಾಕಂತ ಇಲ್ಲೇ ದನಗಳು ಪೇಟೆ ಒಳಗೆ ಬಿಡ್ತೀವಿ ನಾವು. ಇಲ್ಲಿ ಮಿನಿಮಮ್ ಹೇಳ್ಬೇಕಾದ್ರೆ ಒಂದು 65-70 ಅದಾವ ರೀ ಹಾ ಸದ್ಯ ಒಳಗೆ. ಇಂಥ ನಾವು ಇಲ್ಲಿ ದನಗಳು ಪೇಟೆಗೆ ರೀ ದಿನ ಮುಂಜಾನೆ 9 ಗಂಟೆಗೆ ಬಂದ್ರೆ ರೀ ಸಾಯಂಕಾಲ 4 ಗಂಟೆ ತನಕ ಇಲ್ಲಿ ಮೇದ್ರಿ. ಅಂತ ಇಲ್ಲಿ ಕುಡ್ಲಾಕ ನೀರು ವ್ಯವಸ್ಥೆ ಇದಾರೆ ದನಗಳಿಗೆ ರೀ. ಹಾ ನೀರು ವ್ಯವಸ್ಥೆ ಅದ ರೀ. ಚಂತಕ ಮೇಯ್ತಾವ್ ರೀ. ಆಮೇಲೆ ಅಲ್ಲೂ ಮೇವು ಹಾಕ್ತೇವ್ರಿ ನಾವ್ರಿ. ಆದ್ರೂ ಈಗ ಚಂತಕ ಅಂತ ಅಂದ್ರೆ ಅಲ್ಲಿ ಒಣ ಮೇವ ಎಲ್ಲ ಇರ್ತದೆ, ಇಲ್ಲಿ ಹಸಿ ಮೇವು ಒಂದ್ ಸ್ವಲ್ಪ ರೀ. ಅದ್ರ ಸಂಬಂಧ ಇಲ್ಲಿ ದನಗಳು ಒಂದ್ ಸ್ವಲ್ಪ ಇದನ್ನ ಬಿ ಆಗ್ತದ ರೀ, ಹೊಟ್ಟೆ ತುಂಬುತ್ತದೆ. ಅದ್ರ ಸಂಬಂಧ ಇಲ್ಲಿ ಈ ತರ ತಂದು ಬಿಡ್ತೇವ್ರಿ. ಅಂದ್ರೆ ಇವೆಲ್ಲ ಈಗ ಮನ್ಯಾಗ ನಮಗೆ ಗೋ ಸಾಕಾಣಿಕೆ ಅದನ್ನ ಆಗಂಗಿಲ್ಲಪ್ಪ ಅಂತ ತಂದು ಬಿಟ್ಟವ್ರು ನೋಡ್ರಿ ಇವೆಲ್ಲ. ಹಾ ಅವು ಬಿಟ್ಟವ್ರು ಇದಾರೆ. ಯಾರೊಬ್ರು ಭಕ್ತಿಯಿಂದ ತಂದು ಬಿಡ್ತಾರ್ರಿ, ಒಬ್ರು ಮನ್ಯಾಗ ಸಾಕಾಕ ಆಗಂಗಿಲ್ರಿ. ದಿವಸ ನಿಮ್ಮ ಮೇಸ್ತ್ರಿ ನೋಡ್ರಿ ಆಕಳ ಎಲ್ಲ ಅವ್ರ ಎಲ್ಲ ಮೇಸ್ತಾರ್ರಿ. ಹಾ ಇಟ್ಟ ಕಂಟಿನ್ಯೂ ಸತವಾಗಿ ಸಾಗರನ ಮೊದ್ಲಿಂದ ಮೇಸ್ಕೋತ ಬಂದವ್ರಿ. ಹಾ ಅಂತ ಈಗ ರೋಹಿತ್ ಅಣ್ಣ ಬಿ ಅವರು ಬಂದು ಬಹಳ ಆಕ ಶಿವಾಲ ಮಾಡಕತ್ತಾರ್ರಿ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳ್ರಿ ಬಿ, ನಮ್ಗೆ ಏನು ಸಾಲ. ಯಾಕಂದ್ರೆ ಇಷ್ಟೊಂದು ಆಕಳನ್ನ ಶಿವ ಮಾಡ್ತಾರ್ರಿ. ಹಾಂ ಅದಕ್ಕೆ ಅವ್ರ ದೇವ್ರಿ ಅವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲತ್ತ ಕೇಳ್ಕೊತೀನಿ ರೀ. ಇಲ್ಲ ಅನೇಕ ವಿದ್ಯಾರ್ಥಿಗಳು ಆಕ ಶಿವ ಮಾಡಿ ಎಂತ ಎಂತ ದೊಡ್ಡ ದೊಡ್ಡ ಪೋಸ್ಟ್ ಒಳಗೆ ಕೆಲಸ ಮಾಡಕತ್ತಾರ. ಒಬ್ರು ಮಿಲಿಟ್ರಿ ಒಳಗದ ನಮ್ಮ ನಾ ತಿಳಿತಾ ಪ್ರಕಾರ ಹೇಳ್ಬೇಕಾದ್ರೆ ಒಬ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಕತ್ತಾರ. ಇಲ್ಲಿ ಗೋ ಸೇವಾ ಮಾಡ್ಕೊತಿದ್ದಾವ್ರಿ. ಅಂತ ಒಬ್ರ BSF ಒಳಗದಾರ್ರಿ. ನಾ ಬಂದ ಮೇಲೆ ರೀ 2 ಜನ ರೀ. ಹಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂದ್ರ ರೈಲ್ವೆ ಡಿಪಾರ್ಟ್ಮೆಂಟ್ ರೀ. ಒಬ್ರು BSF ಒಳಗದಾರ್ರಿ. ಇಲ್ಲಿ ಆಕಾಶ ಸೇವಾ ಮಾಡ್ಕೊತಿದ್ದಾವ್ರಿ ಅವ್ರು. ಹಾ ಅದ ರೀ. ಇದ್ರೊಳಗ ಛತ್ತೀಸ್ಕೋಟಿ ದೇವತೆಗಳದಾರಂತಾರಿ ಹೇಳ್ತಾರ್ರಿ. ಅದೇನ್ ತಪ್ಪಲ್ರಿ, ಸುಳ್ಳಲ್ರಿ. ಹಾ ಇಲ್ಲಿ ಅನೇಕ ತರ ನಾವು ಮಠದೊಳಗ ರೀ ಗೋ ಅರ್ಕತ ಅಂತ ತಯಾರು ಮಾಡ್ತೀರಿ. ಅದರಿಂದ ಅನೇಕ ರೋಗ ರುಜಿನಗಳೆಲ್ಲ ಇದನ್ನ ಆಗ್ತಾವ ರೀ. ಏನೇನ್ ತಯಾರು ಮಾಡ್ತಿರ ಗೋ ಅರ್ಕ ಅಂತಾರ್ರಿ. ಅದಕ್ಕೆ ಯಾವ್ದಾದ್ರು ಯೂಸ್ ಆಗ್ತದ್ರಿ ಅಂದ್ರ ಈಗ ಯಾವುದೇ ರೀತಿಯ ರೋಗಗಳೆಲ್ಲ ರೀ ಗೋ ಅರ್ಕದಿಂದ ಕಡಿಮೆ ಆಗ್ತದ್ರಿ. ಈಗ ಹಾ ಅಂದ್ರ ಈಗ ಕಿಡ್ನಿ ಒಳಗ ಹಳ್ಳ ಆಗ್ತಾವಂತ ಅದಕ್ಕೆ ರೀ. ಇಂತ ಅನೇಕ ರೀತಿಯ ರೋಗಗಳು ಅಂದ್ರೆ ಎಲ್ಲ ನಮ್ನೇನ ರೀ. ಅದರಿಂದ ಗೋಮೂತ್ರ ಕುಡಿಯೋದ್ರಿಂದ ರೀ ಎಲ್ಲಾ ಆರೋಗ್ಯ ನಿವಾರಣೆ ಆಗ್ತದ ಅಂತ ರೀ.
ಇದನ್ನ ಅದಕ್ಕ ನಾವು ಗೋ ಅರ್ಕ ಅಂತ ತಯಾರು ಮಾಡ್ತೇವೆ ಮಠದೊಳಗೆ. ಅದ ಇಲ್ಲಿ ನಮ್ಮ ಮಠದೊಳಗ ದೊರೀತದ. ಇವತ್ತು ಸಮಾಧಿ ಮಠದ ಸಂಪೂರ್ಣವಾದ ದೇವಸ್ಥಾನ ತೋರಿಸ್ಕೊಂಡು ಅಣ್ಣ ನಿಮ್ಮ ಹೆಸರು ಅಕ್ಷಯ್. ಅಕ್ಷಯ್ ಅಣ್ಣ ನಿಮ್ಮೂರು ರಾಯಬಾಗ್ ರೀ? ಅಕ್ಷಯ್ ಅಣ್ಣ ರಾಯಬಾಗದವ್ರು. ಯಾಕಂತಂದ್ರೆ ಇಲ್ಲಿ ಮಠದಲ್ಲಿ ಒಂದು ಸೇವೆ ಮಾಡಕ್ ಇದ್ದಿರ್ತಕ್ಕಂಥ ಹುಡುಗ ಅಂತಾನೆ ಹೇಳ್ಬೋದು, ಮತ್ತು ಭಾಳಷ್ಟು ಒಂದು ಶಿಕ್ಷಣ ಕೂಡ ಇಲ್ಲೇ ಕಲ್ತಿರುವಂಥ ಯುವಕನೇ ಅಂತ ಹೇಳ್ಬೋದು. ಭಾಳಷ್ಟು ಒಂದು ಅಚ್ಚುಕಟ್ಟವಾಗಿ ಮತ್ತು ಸಾಂಸ್ಕೃತಿಕ ಏನೇನು ನಾವು ಕಲಿಬೇಕಲ್ಲ ಅದೆಲ್ಲ ಅವನಲ್ಲಿ ಅದ ಅಂತೇಳಿ ನಮಗೂ ಸಂಪೂರ್ಣವಾಗಿ ಅನಿಸಿತು. ಯಾಕಂತಂದ್ರೆ ಇಲ್ಲಿ ನೋಡಿ ಇವು ನೋಡ್ತಾ ಇರೋದು ಸಮಾಧಿ ಮಠದ ಗೋಗಳು, ಅಂದ್ರೆ ಸಮಾಧಿ ಮಠದ ದನಗಳು ಇವು. ಈ ಸಮಾಧಿ ಮಠದ ದನಗಳನ್ನ ಮೈಸಾಕ ಇಬ್ಬರು ಸಾಗರ ಮತ್ತ ರೋಹಿತ್ ಅಂತೇಳಿ ಹುಡುಗರು, ಅವರು ಯಮಗಾರ್ನಿ ಹುಡುಗರು ಆಗಿರ್ತಕ್ಕಂಥವ್ರು. ಸಾಕಷ್ಟು ದಿವಸ ಆಯ್ತು ಇಲ್ಲಿ ಬಂದು ಗೋಸೇವೆಯನ್ನ ಮಾಡ್ತಾ ಇದಾರೆ. ಇಲ್ಲಿ ಗೋಸೇವೆ ಮಾಡೋರು ಹೆಂಗಂತ ಕೇಳಿದ್ರೆ, ಸಾಕಷ್ಟು ಜನ ರೈಲ್ವೆ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು BSF ಮತ್ತು ಮಿಲಿಟ್ರಿ ಹಾಗೂ ಇನ್ನೂ ಅನೇಕ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಜಾಬ್ ಮಾಡ್ತಾ ಇದಾರೆ ಹುಡುಗರು. ಇವತ್ತು ಹಿಂಗೆ ದನ ಮೈಸುವಂತ ಹುಡುಗರು ಇವತ್ತು ಅಷ್ಟು ದೊಡ್ಡ ಪ್ರಮಾಣದಾಗ ಜಾಬ್ ಅನ್ನ ಮಾಡ್ತಾ ಇದಾರೆ. ಮತ್ತೆ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಅಜ್ಜನ ಮಠಕ್ಕೆ ಬಂದು ಸೇವೆ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿನ ನಿಮ್ಮ ಭಕ್ತಿ ಎಷ್ಟೈತಲ್ಲ ಅಷ್ಟು ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸಬಹುದು. ಅವರೇ ಇವರೇ ಅಂತೇಳಿ ಯಾವ್ದೆಲ್ಲ ಇಲ್ಲಿ ಯಾವುದೇ ತರದ ಜಾತಿ ಮತಗಳ ಏನೂ ಇಲ್ಲ. ಯಾಕಂತಂದ್ರೆ ಇಲ್ಲೊಂದು ಕೈಲಾಸ ನೋಡಿದಷ್ಟೇ ಸಂತೋಷ ಆಗುತ್ತೆ. ನೀವು ಇಲ್ಲಿ ಬಂದರೂ ಕೂಡ ಕೈಲಾಸ ನೋಡಿದಷ್ಟೇ ಒಂದು ಸಮಾಧಿ ಮಠ ಸಂತೋಷವಾಗಿರುತ್ತೆ. ಬಹಳ ಅಚ್ಚುಕಟ್ಟವಾಗಿ ಮತ್ತು ಸಮಾಧಿ ಮಠದಲ್ಲಿ ಬಹಳಷ್ಟು ಒಂದು ಶಾಂತ ವಾತಾವರಣ ಮತ್ತು ಇಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಗಣ್ಯರು ಬಂದಿದ್ದಾರೆ. ಗಣ್ಯರು ಯಾರ್ಯಾರು ಅಂತ ಕೇಳಿದ್ರೆ, ಅಣ್ಣ ಹಜಾರನ ಹಿಡ್ಕೊಂಡು ನಮ್ಮ ನಡೆದಾಡು ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಅಪ್ಪಾಜಿ ಕೂಡ ಇಲ್ಲಿ ಬಂದು ಕೊನೆಯ ಪ್ರವಚನ ಬಂದು ಇಲ್ಲೇ ಹೇಳಿರ್ತಕ್ಕಂಥ ಜಾಗ ಅದು. 300 ವರ್ಷಗಳ ಇತಿಹಾಸ ಹೊಂದಿರುವ ಜಾಗ ಅದು. ಮತ್ತು ನಿಪ್ಪಾಣಿ ಸರ್ಕಾರ ಆಗಿರ್ತಕ್ಕಂಥವ್ರು ಸಾಕಷ್ಟು ಒಂದು ಮಠಕ್ಕೆ 18 ಎಕರೆಗಟ್ಟಲೆ ಭೂಮಿಯನ್ನು ದಾನ ಕೊಟ್ಟು ಇವತ್ತು ಮಠನ ಈ ಮಟ್ಟಿಗೆ ಬೆಳೆಯಕ್ಕೆ ಕಾರಣ ನಿಪ್ಪಾಣಿ ಸರ್ಕಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಅವ್ರದ್ದು ಅದರಲ್ಲಿ ಪಾಲಿದೆ. ಈಗ ಎಲ್ಲರೂ ಕೂಡ ಮಠನ ಗುರುತಿಸ್ತಾರೆ, ಬಟ್ ಆ ಟೈಮಲ್ಲಿ ಮಠನ ಯಾರು ಗುರುತಿಸ್ಕಿಲ್ಲ. ಅಂತ ಟೈಮಲ್ಲಿ 18 ಎಕರೆ ಭೂಮಿಯನ್ನ ದಾನ ಕೊಟ್ಟು ಸಮಾಧಿ ಮಠನ ಇಷ್ಟೊಂದು ಎತ್ತರವಾಗಿ ಬೆಳೆಸಿರ್ತಕ್ಕಂಥ ಎಲ್ಲ ಸರ್ಕಾರ ಕುಟುಂಬಕ್ಕೆ ಮತ್ತು ನಿಪ್ಪಾಣಿ ಭಾಗದ ಗ್ರಾಮಸ್ಥರಿಗೂ ನಮ್ಮ ಚಾನೆಲ್ ಕೂಡ ಒಂದು ಧನ್ಯವಾದಗಳನ್ನ ತಿಳಿಸ್ತೀವಿ. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ವಿರೂಪಾಕ್ಷ ಅಜ್ಜನ ಆಶೀರ್ವಾದ ಇರಲಿ, ನಮಗೆ ನಿಮ್ಮ ಆಶೀರ್ವಾದ ಇರಲಿ. ಇದೇ ರೀತಿ ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ. ಧನ್ಯವಾದಗಳು.